ವಿಧಾನಸಭಾ ಚುನಾವಣೆ ಹೊತ್ತಿಲಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಹಂಚಿಕೆ ಟೆನ್ಷನ್ ಶುರುವಾಗಿದೆ. ಭಿನ್ನಮತ ಸ್ಫೋಟವಾಗ್ತಾ ಇದೆ. ಟಿಕೆಟ್ಗಾಗಿ ಲಾಭ ನಡೆಸುವವರ ಸಂಖ್ಯೆ ಜಾಸ್ತಿ ಆಗ್ತದೆ. ಕಾಂಗ್ರೆಸ್ ಟಿಕೆಟ್ಗಾಗಿ ಸಮುದಾಯವಾರು ಮುಖಂಡರ ಲಾಭಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ನಿನ್ನೆ ಲಿಂಗಾಯತ ಸಮುದಾಯದ ಪರ ಎಂಬಿ ಪಾಟೀಲ್ ಲಾಭಿಯನ್ನ ನಡೆಸ್ತಾರೆ ಖರ್ಗೆ ಅವರನ್ನ ಭೇಟಿಯಾಗಿ. ಇದೀಗ ಮಾದಿಗ ಸಮುದಾಯದ ಪರ ಹನುಮಂತಯ್ಯ ಬ್ಯಾಟಿಂಗ್ ನಡೆಸುತ್ತಿದ್ದಾರೆ. ಸಂಸದ ಎಲ್ ಹನುಮಂತಯ್ಯ ನೇತೃತ್ವದ ನಿಯೋಗ ಖರ್ಗೆ ಅವರನ್ನ ಭೇಟಿಯಾಗಿದೆ. ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಮಾತುಕತೆ ನಡೆಸಿದ್ದಾರೆ. ರಾಜಾಜಿ ಮಾರ್ಗ್ನಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ. ಚುನಾವಣೆಯಲ್ಲಿ ಹೆಚ್ಚಿನ ಟಿಕೆಟ್ ನೀಡುವಂತೆ, ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಟಿಕೆಟ್ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ರಾಜಕೀಯವಾಗಿ ಹೆಚ್ಚಿನ ಪ್ರಾತಿನಿಧ್ಯವನ್ನ ಮಾದಿಗ ಸಮುದಾಯಕ್ಕೆ ನೀಡಬೇಕು. ನಿಯೋಗದಲ್ಲಿ ಮಾಜಿ ಸಚಿವ ಆಂಜನೇಯ, ಆರ್ ಬಿ ತಿಮ್ಮಾಪುರ, ಮಾಜಿ ಸಂಸದ ಚಂದ್ರಪ್ಪ, ವಿಧಾನ ಪರಿಷತ್ ಸದಸ್ಯ ತಿಮ್ಮಯ್ಯ ಭಾಗಿಯಾಗಿದ್ರು. ಖರ್ಗೆ ಭೇಟಿ ವೇಳೆ ವಿಶೇಷ ಮನವಿಯನ್ನ ಮಾಡಿದ್ದಾರೆ. ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಿ. ಚುನಾವಣಾ ಸಂದರ್ಭದಲ್ಲಿ 15 ಶಾಸಕರು ಸೋಲುವ ಭೀತಿ ಎದುರಿಸಿದ್ದಾರೆ. ಕಾಂಗ್ರೆಸ್ 15 ಕಡೆ ಹಾಲಿ ಶಾಸಕರನ್ನ ಬದಲಾಯಿಸಿ, ಇಲ್ಲವಾದಲ್ಲಿ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಯಾವುದೇ ಸಮುದಾಯ ಇರಲಿ, ಗೆಲ್ಲುವವರಿಗೆ ಟಿಕೆಟ್ ಕೊಡಿ ಅಂತ ಮಾದಿಗ ಸಮುದಾಯದವರು ಹೇಳ್ತಿದ್ದಾರೆ. ಜಾತಿ ನೋಡಿ ಮಣೆ ಹಾಕಬೇಡಿ, ಯಾವ ಒಂದು ಸಮುದಾಯಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ಬೇಡ. ಹಾಗಾದರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗಬೇಕು ಅಂತ ಬಯಸ್ತಿದ್ದಾರೆ? ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲುವ ಭೀತಿ ಇದೆ? ಕಲಬುರಗಿ ಉತ್ತರ, ಲಿಂಗಸಗೂರು, ಹಗರಿಬೊಮ್ಮನಹಳ್ಳಿ, ಶಿವಾಜಿನಗರ, ಜಯನಗರ, ಬ್ಯಾಟರಾಯನಪುರ, ಪಾವಗಡ, ಮಾಲೂರು, ಕುಂದಗೋಳ, ಬಂಗಾರಪೇಟೆ, ರಾಯಚೂರು, ಗ್ರಾಮಾಂತರ, ಇಷ್ಟು ಕ್ಷೇತ್ರಗಳಲ್ಲೂ ಕೂಡ ಒಂದು 15 ಕಡೆ ಈಗಿರುವಂಥ ಶಾಸಕರು ಸೋಲುವ ಭೀತಿ ಇದೆ. ಹೀಗಾಗಿ ಶಾಸಕರ ಬದಲಾವಣೆ ಮಾಡಿ, ಕಾಂಗ್ರೆಸ್ ಎಲ್ಲಿ ಯಾವ ಅಭ್ಯರ್ಥಿ ಹಾಕಿದ್ರೆ ಗೆಲ್ತಾರೋ ಅವ್ರಿಗೆ ಕೊಡಿ, ಸಮುದಾಯ ನೋಡಿ ಕೊಡಬೇಡಿ. ಹಂಗೂ ಕೊಡೋದಿದ್ರೆ ಮಾದಿಗ ಸಮುದಾಯಕ್ಕೂ ಕೂಡ ಹೆಚ್ಚಿನ ಪ್ರಾತಿನಿಧ್ಯ ಕೊಡಿ. ಇಷ್ಟು ಇವರ ಬೇಡಿಕೆ ಆಗಿರುವಂಥದ್ದು. ಮಾಲೂರು, ಕುಂದಗೋಳ, ಬಂಗಾರಪೇಟೆ, ರಾಯಚೂರು ಗ್ರಾಮಾಂತರ, ಕಲಬುರಗಿ ಉತ್ತರ, ಲಿಂಗಸಗೂರು, ಹಗರಿಬೊಮ್ಮನಹಳ್ಳಿ, ಕಲಬುರಗಿ ಉತ್ತರ, ಶಿವಾಜಿನಗರ, ಜಯನಗರ, ಬ್ಯಾಟರಾಯನಪುರ, ಪಾವಗಡ, ಇಷ್ಟು ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬದಲಾಯಿಸಿ ಈಗಿರುವಂಥ 15 ಶಾಸಕರು ಸೋಲುವ ಭೀತಿ ಎದುರಿಸ್ತಿದ್ದಾರೆ. ಹೀಗಾಗಿ 15 ಕಡೆ ಹಾಲಿ ಶಾಸಕರನ್ನು ಬದಲಾಯಿಸ್ಬೇಕು ನೀವು, ಇಲ್ವಾದಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗತ್ತೆ ಅನ್ನೋ ಸೂಚನೆಯನ್ನು ನೀಡಿರುವಂಥದ್ದು. ಮೊನ್ನೆ ಎಂ ಬಿ ಪಾಟೀಲ್ ಅವರ ನಿಯೋಗ ಖರ್ಗೆ ಅವರನ್ನ ಭೇಟಿಯಾಗತ್ತೆ. ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಿ ಅಂತ ಕೇಳ್ಕೋತಾರೆ. ಯಾಕಂದರೆ ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಿದ್ದಾರೆ, ನಾವು ಕೂಡ ಕೊಡಬೇಕು, ಆವಾಗ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗತ್ತೆ ಅನ್ನೋ ಒಂದು ವಿಚಾರ. ಸೊ ಇದನ್ನೇ ಮುಂದಿಟ್ಕೊಂಡು ಮಾದಿಗ ನಿಯೋಗ ಕೂಡ ನಿನ್ನೆ ಖರ್ಗೆ ಅವರನ್ನು ಭೇಟಿಯಾಗಿದೆ. ನಮಗೂ ಕೂಡ ಹೆಚ್ಚಿನ ಪ್ರಾತಿನಿಧ್ಯ ಕೊಡಿ, ಗೆಲ್ಲೋ ಕುದುರೆ ಹಾಕಿ. ಈಗಿರುವಂಥವು ಶಾಸಕರು ಗೆದ್ದಿದ್ದಾರೆ ಅಂತ ನೆಕ್ಸ್ಟು ಅವ್ರನ್ನೇ ಕೂರ್ಸೋದು ಬೇಡ, ಯಾಕಂದರೆ ಅವ್ರು ಸೋಲೋ ಭೀತಿ ಇದೆ ಅನ್ನೋ ಮಾತು.